ರವಿಚಂದ್ರನ್ ಅವಾಗ ಹೇಳ್ತಾ ಇದ್ರಿ ನಾನು ಅವರಿಂದನೇ ಇಂಡಸ್ಟ್ರಿಗೆ ಬಂದಿದ್ದು ಅಂತ. ಅವರನ್ನ ನೀವು ಮೊದಲು ಎಲ್ಲಿ ಕಂಡಿದ್ದು, ಎಲ್ಲಿ ಭೇಟಿಯಾಗಿದ್ದು, ಸೊ ಆ ದಿನಗಳ ಬಗ್ಗೆ ಇಲ್ಲ. ಅದು ಅದು ರಿಯಲಿ, ಅದು ಎಷ್ಟು ಸರಿ ಮಾತಾಡಿದ್ರು ನನಗೆ ಅದು ಖುಷಿ ಕೊಡುತ್ತೆ ರವಿ ಸರ್ ಬಗ್ಗೆ. ಸರ್ ಮೇಡಮ್, ಆವಾಗೆಲ್ಲ ನಾವು ಯಂಗ್ಸ್ಟರ್ಸ್ ಆಯಿತಾ, ನಾವು ಆವಾಗೆಲ್ಲ 24 22 ಟೈಮ್, ಆ ಟೈಮಲ್ಲಿ ಅವರು ದೊಡ್ಡ ದೊಡ್ಡ ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟಿದ್ದು. ಆವಾಗ ಏನಾಗ್ತಿತ್ತು, ಅವ್ರ ಬಗ್ಗೆ ಮಾತಾಡೋದಾಗಲಿ, ರವಿಚಂದ್ರ ಅವ್ರ ಬಗ್ಗೆ ಕೇಳೋದಾಗಲಿ ಏನೋ ಒಂದು ಖುಷಿ ಆಗ್ತಾಯಿತ್ತು. ಅವ್ರಿಗೆ ನಮ್ಮ ಬ್ರದರ್, ನನ್ನ ದೊಡ್ಡಪ್ಪದ ಮಗ, ಅವ್ರ ಜೊತೆ ಅವ್ರದ್ದು ಏನೋ ಒಂದು ವ್ಯವಹಾರದಲ್ಲೇ ಲಿಂಕ್ ಇತ್ತು. ನನ್ನದು ಬ್ಯಾಂಕಿಂಗ್ ಬಿಸ್ನೆಸ್ ಇತ್ತು. ಸೊ ಐ ಗಾಟ್ ಒನ್ ಆಪರ್ಚುನಿಟಿ, ಅವ್ರ ಜೊತೆ ಏನೋ ಒಂದು ಚಿಕ್ಕ ವ್ಯವಹಾರ ಮಾಡೋದು ನನಗೊಂದು ಆಪರ್ಚುನಿಟಿ ಸಿಕ್ತು. ಅಲ್ಲಿಂದ ನನ್ನ ಅವರ ಫ್ರೆಂಡ್ಶಿಪ್ ಗ್ರೋ ಆಯಿತು. ಆವಾಗ ಏನಾಯಿತು, ಐ ಸ್ಟಾರ್ಟೆಡ್ ಗೋಯಿಂಗ್ ಟು ದಿ ಸೆಟ್ಸ್. ಅವಾಗೆಲ್ಲ ಮೊಬೈಲ್ ಇಲ್ಲ, ನಾವು ಈ ಥರ ಕುಂತ್ಕೊಂಡು ಮಾತಾಡೋದು ಇದು ಅದು ಅಂತ. ಆವಾಗ ಅವ್ರ ಸೆಟ್ಗೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ನನಗೆ ತುಂಬ ಹತ್ತಿರದಿಂದ ಸಿನಿಮಾ ನೋಡೋ ಚಾನ್ಸ್ ಸಿಕ್ತು. ಆಮೇಲೆ ನನ್ನ ಫ್ರೆಂಡ್, ನನ್ನ ಚೈಲ್ಡ್ಹುಡ್ ಫ್ರೆಂಡು, ಆತ ಅವ್ರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕಾದ್ರೆ ನಾನು ಆವತ್ತು ರವಿ ಸರ್ ಮನೆಯಲ್ಲಿದ್ದೆ. ಅವನು ಆವತ್ತೇನೋ ಅವ್ರ ಜೊತೆ ಮೀಟ್ ಮಾಡೋಕ್ಕೆ ಅಂತ ಬಂದೆ. ಅವನಿಗೆ ಶಾಕು, ನನ್ನ ನೋಡಿ ನನಗೂ ಶಾಕು, ಇವನು ಅಷ್ಟು ದೊಡ್ಡ ನಿರ್ಮಾಪಕ ಆಗ್ಬಿಟ್ಟು ನಾ ರವಿ ಸರ್ನ ಇಟ್ಕೊಂಡು. ಯಾಕಂದ್ರೆ ಅವತ್ತು ಅವತ್ತು ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ಈಸ್ ದ ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಸೂಪರ್ ಸ್ಟಾರ್ ರವಿಚಂದ್ರನ್. ಎಲ್ಲರೂ, ಎಲ್ಲ ನಿರ್ಮಾಪಕರು ಇಟ್ಕೊಂಡು ಸಿನಿಮಾ ಮಾಡೋಕ್ಕಾಗ್ತಿರಲಿಲ್ಲ ಆಯಿತಾ, ಅಷ್ಟು ದೊಡ್ಡ ನಟರು ಅವರು. ಆವಾಗ ನನಗೆ ಅವನ್ನ ನೋಡಿ ನನಗೂ ಸ್ವಲ್ಪ ಖುಷಿ ಆಯಿತು. ಅವ್ನು ನನ್ನ ನೋಡಿ ಅವನಿಗೂ ಶಾಕ್ ಆಯಿತು, ಏನು ಇಷ್ಟು ಕ್ಲೋಸ್ ಆಗಿ ಇವರು ರವಿ ಸರ್ ಜೊತೆ ಇದ್ದಾರಲ್ಲ ಅಂತ. ಆಮೇಲೆ ಮತ್ತೆ ಹೊರಗಡೆ ಬಂದು ಮೀಟ್ ಮಾಡಿದ್ಮೇಲೆ ಓಕೆ, ನಂದೊಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ಇತ್ತು ಅವನಿಗೆ ಆ ಟೈಮಲ್ಲಿ, ಒಂದು ಫೈನಾನ್ಷಿಯಲ್ದು. ಆ ಸಿನಿಮಾಗೆ ಡೈಲಾಗ್ಗೆ ಬರೆಯೋದಕ್ಕೆ ಅಂತೇಳಿ ಉಪಿಯಲ್ಲಿ ಬಂದಿದ್ದು. ಅಲ್ಲಿಂದ ನಮ್ಮವರ ಒಂದು ಇದು ಸ್ಟಾರ್ಟ್ ಆಗಿದ್ದು ಜರ್ನಿ. ಬಿಕಾಸ್ ಆ ಟೈಮಲ್ಲಿ ಉಪ್ಪಿ ಅವರು ಬರ್ತಾರೆ, ಅಲ್ಲೇ ಉಪ್ಪಿ ಸರ್ಗೂ ನಿಮಗೂ ಪರಿಚಯ ಆಗುತ್ತೆ. ಅದು ಶೂಗೆ ಒಂದು ಅಲ್ಲ, ಓಂ ಕತೆ ನಾವು ಫಸ್ಟ್ ಓಂ ಕತೆ. ಓಕೆ, ಓಂ ಆ ಓಂಗೆ ಟೈಟ್ ಇಟ್ಟಿರಲಿಲ್ಲ ನಾವು, ಸುಮ್ಮನೆ ಒಂದು ರೌಡಿಸಮ್ ಕತೆ ಅಂತೇಳಿ ನಾವು ಪ್ಲ್ಯಾನ್ ಮಾಡಿದ್ದು. ಆಮೇಲೆ ಉಪ್ಪಿಗೆ ನನ್ನ ಬಗ್ಗೆ ಏನಕ್ಕೆ ಅವ್ರಿಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ, ನಾನು ಅವ್ರಿಗೆ ಗೊತ್ತಾಗ್ಬಿಡ್ತು, ಇಲ್ಲ ಇವರು ಸ್ಟ್ರೇಟ್ ಫಾರ್ವರ್ಡ್ ಇದ್ದಾರೆ, ಇವ್ರ ಜೇಬಲ್ಲಿ 10 ರೂಪಾಯಿ ಇದ್ರೆ 10 ರೂಪಾಯಿ ಇದೆ ಅಂತಲೇ ಹೇಳ್ತಾರೆ, 1000 ರೂಪಾಯಿ ಇದೆ ಅಂತ ಹೇಳಲ್ಲ. ಈ ಜನರಲ್ ಆಗಿ ನಮ್ಮ ಗಾಂಧಿನಗರಲ್ಲಿ ಏನಿದೆ ಅದನ್ನ ಹೇಳೋದೆ, ಅಯ್ಯೋ ನೀವು ಬಿಡ್ರಪ್ಪ ಸಿನಿಮಾದವರು ಗ್ಲ್ಯಾಮರ್, ಏನು ಬೇಕಾದರೂ ನೀವು ಮ್ಯಾಜಿಕ್ ಮಾಡಿಬಿಡ್ತೀರಾ ಅಂತ. ಅಲ್ಲೂ ಆನೆಸ್ಟಿ ಮತ್ತು ಇರೋದು ಇದ್ದಂಗೆ ಹೇಳೋ ಜನರು ಇದ್ದಾರೆ, ಅವ್ರದ್ದು ಐಡೆಂಟಿ ಸಿಗಲ್ಲ ಅಷ್ಟೇ. ಈಗ ಸಿನಿಮಾದಲ್ಲಿ ಏನಾಗಿದೆ ಅಂದರೆ ಅದೇನದು, ಅದು ವರನ ಶಾಪನ ನನಗೆ ಗೊತ್ತಿಲ್ಲ. ನೀವು ಸ್ವಲ್ಪ ಕಲರ್ಫುಲ್ ಆಗಿ ಮಾತಾಡಿದ್ರೆ ಯು ಫೀಲ್ ಸಮಥಿಂಗ್, ಇದು ಮೈತುಂಬ ಒಡವೆ ಹಾಕೊಂಡು ಒಂದು ಸ್ವಲ್ಪ ಐ ಎಂಟು ಗಾಡಿನಲ್ಲಿ ಬಂದುಬಿಟ್ರೆ ಯು ಫೀಲ್ ಏನೇ ಅಲ್ಲಿಂದ ಏನೇ ಬಂದ್ರೂ ಅದು ನಿಜ ಅಂತ ನೀವು ಅಂದ್ಕೊಳ್ತೀರ. ನಮಗೆ ಪ್ಲೇನ್ ಆಗಿರಬೇಕು, ಏನೋ ನಾವು ಅದನ್ನು ಬಿಲೀವ್ ಮಾಡೋದು. ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.